ಆಕ್ರೋಶಕ್ಕೆ ಗುರಿಯಾಗಿತ್ತು. ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಫೈನಲಿ ಈ ಒಂದು ಕಸ ತೆರಿಗೆಯಿಂದ ಹಿಂದೆ ಸರಿದಿದೆ ಬಿಬಿಎಂಪಿ. ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಬೆಳಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗಿತ್ತು ನ್ಯೂಸ್ 18 ಕನ್ನಡದಲ್ಲಿ. ಆ ಒಂದು ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ಸುಮಾರು 1.5 ಗಂಟೆಗಳ ಕಾಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಯಾಕೆಂದ್ರೆ ಇನ್ನು ಎಷ್ಟು ಎಷ್ಟು ಅನ್ಬಿಟ್ಟು ನೀವು ಬೆಂಗಳೂರಿಗರ ಜೇಬಿಗೆ ಕತ್ರಿಯನ್ನ ಹಾಕುವಂತ ಕೆಲಸವನ್ನ ಮಾಡ್ತೀರಾ? ಯಾಕೆಂದ್ರೆ ವಿದ್ಯುತ್ ದರ ಬಿಲ್ ಏರಿಕೆ ಆಗ್ತಾ ಇತ್ತು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಂದರ ಬಗ್ಗೆನೂ ಕೂಡ ಏರಿಕೆ ಮಾಡ್ತಾನೆ ಹೋಗ್ತಾ ಇದ್ರು. ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಗ್ಯಾಸ್ ಬೆಲೆ ರೇಟ್ ಏರಿಕೆ ಆಗ್ತಾ ಇರುವಂಥದ್ದು, ಪೆಟ್ರೋಲ್ ರೇಟ್ ಏರಿಕೆ ಆಗ್ತಾ ಇರುವಂಥದ್ದು, ಇದರ ನಡುವೆ ಇದನ್ನ ಬೇರೆ ಎಕ್ಸ್ಟ್ರಾ ಇವರು ಚಾರ್ಜ್ ಅನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯ ಜೊತೆ ಜೊತೆಗೆ ಆಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಫೈನಲಿ ಬಿಬಿಎಂಪಿ ಇದಕ್ಕೆ ಮಣಿದಿದೆ, ತಲೆಬಾಗಿದೆ. ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ, ಕಸ ತೆರಿಗೆಯಿಂದ ಹಿಂದೆ ಸರಿದಿದೆ ಬಿಬಿಎಂಪಿ. ಯಾಕೆಂದ್ರೆ ಇಲ್ಲಿ ಒಂದೊಂದು ರೀತಿಯಾಗಿ ಕಸಕ್ಕೆ ಟ್ಯಾಕ್ಸ್ ಅನ್ನು ವಿಧಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಾಗಿತ್ತು ಬಿಬಿಎಂಪಿ. ಸೊ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಯಲಾಗಿದೆ. ಬಿಬಿಎಂಪಿಯ ಆಡಳಿತಾಧಿಕಾರಿಯಾಗಿರುವಂತ ಗೌರವ್ ಗುಪ್ತಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿದ್ದಾರೆ. ನೀರಿನ ಬಿಲ್ ಏರಿಕೆ ಆಗ್ತಾ ಇತ್ತು, ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇತ್ತು, ಇದರ ಜೊತೆ ಜೊತೆಗೆ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆನೂ ಕೂಡ ಏರಿಕೆ ಆಗ್ತಾ ಇತ್ತು. ಇದೆಲ್ಲದರ ನಡುವೆ ಅದೆಲ್ಲದೂ ಸಾಲದು ಅಂತ ಹೇಳಿಬಿಟ್ಟು ಮತ್ತಷ್ಟು ಕತ್ರಿಯನ್ನು ಜೇಬಿ ಕತ್ರಿಯನ್ನು ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಸೊ ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಫೈನಲಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಕಸಕ್ಕೆ ತೆರಿಗೆಯನ್ನ ವಿಧಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸಕ್ಕೆ ಶುಲ್ಕವನ್ನ ಹಾಕಲಿಕ್ಕೆ ಮುಂದಾಗಿದ್ದಂತ ಬಿಬಿಎಂಪಿ ಫೈನಲಿ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದೆ. ಕಸದ ಶುಲ್ಕವನ್ನ ವಿಧಿಸಲಿಕ್ಕೆ ಮುಂದಾಗಿದ್ದಂತ ಬಿಬಿಎಂಪಿ ಈಗ ಹಿಂದೆ ಸರಿದಿರುವಂಥದ್ದು. ಯಾಕೆಂದ್ರೆ ಒಂದೊಂದು ಅಂದ್ರೆ ಅದಕ್ಕೆ ಒಂದು ಸ್ಕ್ವೈರ್ ಫೀಟ್ ಗಳಿಗೆ ಇಷ್ಟು ದುಡ್ಡು ಅಂತ ಅವರು ಶುಲ್ಕವನ್ನ ವಿಧಿಸಲಿಕ್ಕೆ ಮುಂದಾಗಿದ್ರು. ಆ ಒಂದು ನಿರ್ಧಾರದಿಂದ ಈಗ ಹಿಂದೆ ಸರಿದಿದೆ ಬಿಬಿಎಂಪಿ. ಬಿಬಿಎಂಪಿಯ ಆಡಳಿತಾಧಿಕಾರಿಯಾಗಿರುವಂತಹ ಗೌರವ್ ಗುಪ್ತಾ ಅವರು ಇದರ ಬಗ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ. ಒಂದ್ ಕಡೆ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು, ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ್ಮೇಲೆ ನಾವು ಕೂಡ ಬೆಳಗ್ಗೆ ಎಲ್ಲ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿದ್ವಿ. ಫೈನಲಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಆಶಿಕ್, ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು ಸಾರ್ವಜನಿಕರಿಂದ, ಹಾಗೆ ನಮ್ಮ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಬಿತ್ತರಿಸಿದ್ವಿ ಈ ಒಂದು ಸುದ್ದಿಯನ್ನ. ಫೈನಲಿ ಈ ಒಂದು ವರದಿ ಇಂಪ್ಯಾಕ್ಟ್ ಆಗಿದೆ. ಹೌದು, ಏನು ಈ ಕೋವಿಡ್ ಯಾವುದೇ ರೀತಿ ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಉದ್ಯೋಗವನ್ನ ಕಳೆದುಕೊಂಡಿದ್ರು, ಸಾಕಷ್ಟು ಮಂದಿ ವೇತನ ಕಡಿತವನ್ನು ಕೂಡ ಅನುಭವಿಸಿದ್ರು. ಆದ್ರೆ ಇದ್ರ ಬೆನ್ನಲ್ಲೇ ಒಂದರ ಹಿಂದೆ ಒಂದು ಹೊಸ ಹೊಸ ಕಾನೂನುಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಂತಹ ಬಿಬಿಎಂಪಿ ಇತ್ತೀಚೆಗೆ ಅಂದ್ರೆ ಕಸಕ್ಕೂ ಶುಲ್ಕ, ಕಸಕ್ಕೂ ನೀವು ಬಿಲ್ ದುಡ್ಡು ಕಟ್ಟಬೇಕು, ಶುಲ್ಕ ಕಟ್ಟಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿತ್ತು. ಆದ್ರೆ ನಿನ್ನೆಯಿಂದ ಇದನ್ನ ಮಾಧ್ಯಮಗಳಲ್ಲಿ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋ ಶುರುವಾದಾಗಿನಿಂದ ಒಂದು ದೊಡ್ಡ ಮಟ್ಟದಲ್ಲಿ ಈ ಬೆಂಗಳೂರಿನಾದ್ಯಂತ ಜೊತೆಗೆ ರಾಜ್ಯಾದ್ಯಂತ ಒಂದು ಚರ್ಚೆಯನ್ನ ಹುಟ್ಟುಹಾಕಿತ್ತು. ಆದ್ರೆ ಇದೀಗ ಇವತ್ತು ಈ ಒಂದು ಪ್ರಸ್ತಾವನೆ ಏನಿದೆ, ಈ ಒಂದು ಹೊಸ ನೀತಿಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದ್ದಂತಹ ಬಿಬಿಎಂಪಿ ಇದನ್ನ ಕೈ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಇದನ್ನ ಆಡಳಿತಗಾರ ಗೌರವ್ ಗುಪ್ತಾ ಅವರು ಈಗಾಗ್ಲೇ ಇದನ್ನ ಈ ರೀತಿಯಾದಂತಹ ಒಂದು ನೀತಿಯನ್ನು ನಾವು ಕೈಗೊಳ್ಳೋದಕ್ಕೆ ಚಿಂತನೆ ಮಾಡಿದ್ವಿ, ಆದ್ರೆ ಅದನ್ನು ಈಗ ನಾವು ಅಧಿಕೃತವಾಗಿ ಕೈ ಬಿಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಆಶಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವರಿಗಿನ ಸುದ್ದಿ ನಾನು